ಫಸ್ಟ್ ಡೇ ಫಸ್ಟ್ ಶೋ ಕಾಟೆರಾ ಮೂವಿ ಕಾಲಿ ಹೊಡಿತೈತೆ ಗುರು. ಮೂವಿ ಫ್ಲಾಪ್, ಓಡಲ್ಲ, ಕಾಲಿ ಹೊಡಿತೈತೆ ಫಸ್ಟೇನೆ. ಏನ ಮಾಡ್ತಿದ್ಯಾ? ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಶುಕ್ರವಾರ ಕಾಟೆರಾ ರಿಲೀಸ್ ಆಗ್ತಿದೆ. ಬೆಳಬೆಳಗ್ಗೆ ಟೀ ಕುಡ್ಕೊಂಡು ಬೆಳಬೆಳಗ್ಗೆ ಎದ್ದು ನಾರ್ಮಲ್ ಜನರು ಏನೋ ಮಾಡ್ತಾರೆ, ಮುಖ ತೊಳ್ಕೊಂಡು ಮತ್ತೊಂದು ತೊಳ್ಕೊಂಡು ಜಾಕಿಂಗ್ ಮಾಡ್ಕೊಂಡು ಏನಾರು ಒಂದು ಇದ್ರ ಕೆಲಸ ಇದ್ರ ಮಾಡ್ತಾರೆ. ನಾವು ಬೆಳಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಕಾಟೆರಾಗ ಹೋಗ್ತಾ ಇದ್ವಿ. ಏನಂತೆ ಮಗ, ನಿನ್ನ ಎಕ್ಸ್ಪೀರಿಯನ್ಸು? ಎಕ್ಸೈಟ್ ಆಗಿದ್ದೀನಿ, ಹೇಗಿದೆ ಅಂತ ಬಸ್ತು ವಿಂಟೇಜ್ ಲುಕ್ ನೋಡೋದಕ್ಕೆ. ವೇಟಿಂಗಾ? ಫುಲ್ ವೇಟಿಂಗ್. ಸೊ ಸಿಗ್ತೀನಿ ಡೇಟರ್ ಹತ್ರ. ಬೆಳಬೆಳಗ್ಗೆ ಬಂದಿದ್ಯಾ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಗುಡ್ ಮಾರ್ನಿಂಗ್. ಒಳ್ಳೇದಾಗ್ತದೆ ನಿನಗೆ, ಕಾಟೆರಾಗ ಸಿಕ್ಕಿದ್ಯಾ ಅವತ್ತು ಓದೋನು. ಓದ್ ವಿಡಿಯೋ ಅಂತೂ ಒಳ್ಳೆ ವ್ಯೂಸ್ ಹೋಯ್ತು, ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ಏನ್ ಗೊತ್ತೇನಾ, ಇವಾಗ ನಮ್ಗೆ ಹಿಂಗೆ ಒಂದು ಮೂವಿ ನೋಡಿ ರಿವ್ಯೂ ಕೊಡೋಕೆ ನಮಗೆ ರೈಟ್ಸ್ ಇದೆ, ಅದೇ ಥರ ನಮ್ಮ ರಿವ್ಯೂ ನೋಡಿ ನಮಗೆ ಕಮೆಂಟ್ ಮಾಡೋಕೆ ಅವ್ರಿಗೆ ರೈಟ್ಸ್ ಇದೆ. ಹೇಳ್ರೋ ಸಿಂಪಲ್, ಅದು ಒಳ್ಳೇದಾಗಲಿ ಕೆಡ್ದಾಗಲಿ ನಾವು ಸ್ವೀಕರಿಸ್ಬೇಕು, ನಾವು ಸ್ವೀಕರಿಸ್ತೀವಿ. ಕೈವ ಮೂವಿ ರಿವ್ಯೂಗೆ 10K ವ್ಯೂಸ್ ರೀಚ್ ಆಗಿರೋದ್ರಿಂದ ಕಾಟೆರಾ ಮೂವಿಗೆ ಟಿಕೆಟ್ಸ್ನ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ನೀವು ಅದನ್ನು ಗೆಲ್ಲಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. A few moments later. ಜನ ಸಾಗರ, ಹೌಸ್ಫುಲ್ ಹೋಗರು. 48 ಅವರ್ಸಲ್ಲಿ 1 crore ಅಂದ್ರೆ ಸುಮ್ಮನೆನಾ? ಕ್ರೇಸ್ ಕಾ ಬಾಪ ಅಂದ್ರೆ ಸುಮ್ಮನೆನಾಗರು. ಗೈಸ್, ಲಿಟ್ರಲಿ ಇಡೀ 2023 ಒಂದು ಮೂವಿಗೆ ಬುಕ್ಕಿಂಗ್ ಪ್ರಾಬ್ಲಮ್ ಆಗಿದೆ ಅಂದರೆ ಸರ್ವರ್ ಅಷ್ಟು ಮಟ್ಟಿಗೆ ಡೌನ್ ಆಗಿದೆ. 4 times ಡೌನ್ ಆಗಿರೋದು, 2 times ಪೇಮೆಂಟ್ ಫೇಲ್ ಆಗಿದೆ. ಅದು ಯಾವ ಮೂವಿ? ನಮ್ಮ ಕಾಟೆರಾ ಒಂದೇನೆ. ಸ್ಲೋ ಸಲಾರ್ KGF ಇಷ್ಟು ಕಷ್ಟ ಇರಲಿಲ್ಲ ನಾನು ಬುಕ್ ಮಾಡೋದು, ಅಷ್ಟು ಈಸಿಯಾಗಿ ಬುಕ್ ಮಾಡಿದೆ ನಾನು. ಕಾಟೆರಾಗೆ ಅಷ್ಟು ಡಿಫಿಕಲ್ಟ್ ಇತ್ತು, ಅಷ್ಟು ಸರ್ವರ್ ಡೌನ್ ಆಯಿತು ಮೂವಿಗೆ. ಗೈಸ್, ಫಸ್ಟ್ ಡೇ ಫಸ್ಟ್ ಶೋ ಕಾಟೆರಾ ಮೂವಿ ಕಾಲಿ ಹೊಡಿತೈತೆ ಗುರು. ಫ್ಯಾನ್ಸ್ ಇದೇ ಥರ ಎಷ್ಟೊಂದು ಜನ ಬಕರ ಮಾಡ್ತಾರೆ, ಬಂದು ನಮ್ಮ ಥರನೇ ಒಂದು 1/2 hour ಮುಂಚೆ ಬಂದು ಕುತ್ಕೊಂಡ್ಬಿಟ್ಟು ಚೆನ್ನಾಗಿಲ್ಲ ಮೂವಿ, ಫ್ಲಾಪು, ಓಡಲ್ಲ, ಕಾಲಿ ಹೊಡಿತೈತಿ ಫಸ್ಟೇನೆ, ಏನೇನೋ ಕತೆ ಹೊಡಿತಾರೆ, ಅವ್ರದೆಲ್ಲ ತಲೆಗೆ ಹಾಕಬೇಡಿ. ಸರಣ ನಮ್ಮಂಥವ್ರು ರಿವ್ಯೂಸ್ ನೋಡಿ, ಆನೆಸ್ಟಾಗಿ ಕೊಡ್ತೀವಿ. ಏನಿದ್ರು ಶಾಕ್ ಆಯ್ತಾ? ಥಿಯೇಟ್ರ್ ತುಂಬ್ತೈತೆ. ಮತ್ತೆ ರಿವ್ಯೂನ ಅಲ್ಲೇ ಶುರು ಮಾಡ್ಬೇಕಾಗಿತ್ತು, ಬಟ್ ಅಲ್ಲಿ ತುಂಬಾ ನಾಯ್ಸ್ ಇತ್ತು, ತುಂಬಾ ಸೌಂಡ್ ಇತ್ತು. ಅಫ್ಕೋರ್ಸ್ ಡಿಬಾಸ್ ಮೂವಿ, ದರ್ಶನ್ ಅವ್ರ ಮೂವಿ ಅಂದ್ಮೇಲೆ ಸೌಂಡ್ ಇರಲೇಬೇಕಲ್ವಾ? ಸೊ ಅದರಿಂದ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇದೆ, ಅದ್ರ ಕಾಮ್ ಆಗಿರೋ ಒಂದು ಈ ಪಾರ್ಕಲ್ಲಿ ಮಾಡ್ತಾ ಇದ್ದೀನಿ. ಸೊ ಮೂವಿಯ ರಿವ್ಯೂ ಬಗ್ಗೆ ಹೇಳ್ಬಿಡ್ತೀನಿ. ನನಗೆ ಮೇನ್ ಕಾನ್ಸೆಪ್ಟ್ ಇಷ್ಟ ಆಗಿದ್ದು ಒಂದು ರೈತರ ಪರವಾಗಿರುವಂತ ಕಾನ್ಸೆಪ್ಟು. ಮತ್ತೆ ಮೂವಿ ಒಂದು ಮೇನ್ ಕಾನ್ಸೆಪ್ಟ್ ಬಂದು ಜಾತಿ ಮತ್ತ ಮನುಷ್ಯತ್ವ, ನ್ಯಾಯ ಸಿಗೋದು ರೈತರ ಪರವಾಗಿ. ಆವಾಗಿನ ಜಮೀನ್ದಾರ್ಗಳು ಯಾವ ತರ ರೈತರನ್ನ ನೋಡ್ತಿದ್ರು, ಅವರಿಂದ ಹೆಂಗ್ ವಸೂಲಿ ಮಾಡ್ತಿದ್ರು, ಅವ್ರಿಗೆ ಎಷ್ಟು ಕಷ್ಟ ಕೊಡ್ತಿದ್ರು, ಎಷ್ಟು ನೆಮ್ಮದಿ ಇರ್ತಿತ್ತು, ಎಷ್ಟು ಸುಖ ಇರ್ತಿತ್ತು ಅನ್ನೋ ಒಂದು ಮೇನ್ ಕಾನ್ಸೆಪ್ಟು. ಅದು ನಂಗೆ ತುಂಬಾ ಇಷ್ಟ ಆಯಿತು ಪರ್ಸನಲಿ. ಬಟ್ ಆ ಒಂದು 1990s ಶೇಡಲ್ಲಿ ಬಂದಿರುವಂಥ ಸಿನಿಮಾ ನಂಗೆ ಇನ್ನೂ ಇಷ್ಟ ಆಯಿತು. ಕೆಲವೊಂದು ತುಂಬ ಮೂವಿಗಳು ಆ ಶೇಡಲ್ಲಿ ಬಂದಿದೆ, ಬಟ್ ಆದರೆ ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಈ ಮೂವಿ. ಸ್ಟೋರಿ ವೈಸಲ್ಲಿ, ಸ್ಕ್ರೀನ್ ಪ್ಲೇ ವೈಸಲ್ಲಿ, ಡೈರೆಕ್ಷನ್ ವೈಸಲ್ಲಿ ತರುಣ್ ಸುಧೀರ್ ಅವರು ಈ ಮೂವಿಲಿ ಡೈರೆಕ್ಷನ್ ಮಾತ್ರ ಎಕ್ಸೆಪ್ಷನಲ್ ಆಗಿ ಕೊಟ್ಟಿದ್ದಾರೆ. ಏನು ಒಂದು ಮೈನಸ್ ಪಾಯಿಂಟ್ಸ್ ಕೂಡ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ಪ್ರತಿಯೊಂದು ಲಾಜಿಕಲ್ ಪಾಯಿಂಟ್ಸ್ ಆಗಿರ್ಬೋದು, ಮತ್ತು ಒಂದು ಡೀಟೇಲಿಂಗ್ ಆಗಿರ್ಬೋದು. ಏನಕ್ಕಂದರೆ ಒಂದು ಮೂವಿನ ಒಂದು 1990s ಶೇಡಲ್ಲಿ ಮಾಡ್ತಿದ್ದಾರೆ ಅಂದರೆ ಡೀಟೇಲಿಂಗ್ ತುಂಬ ಮ್ಯಾಟರ್ ಆಗುತ್ತೆ. ಆ ಒಂದು ಮ್ಯಾಟರಲ್ಲಿ ನಮ್ಮ ತರುಣ್ ಸುಧೀರ್ ಅವರು ನಿಜವಾಗ್ಲೂ ಅದರಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಇನ್ನು ದರ್ಶನ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು, ಅವರು ಕೊಟ್ಟಿರುವಂಥ ಸ್ಕ್ರೀನ್ ಪ್ಲೇ, ಅವರು ಕೊಟ್ಟಿರುವಂಥ ಅಪಿಯರೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಯುನಿಕ್ ಅಪಿಯರೆನ್ಸು, ಯುನಿಕ್ ಗೆಟಪ್ಪು, ಯುನಿಕ್ ಆ್ಯಕ್ಷನ್ನು. ಸೊ ಅವ್ರದೇ ಆದಂಥ ಮೂವಿ ರಿಲೀಸ್ ಆಗಿರೋಂಥ ಮೂವಿಗಳಲ್ಲಿ ತುಂಬ ಮಾಸಿವಾಗಿ ಒಂದು ಫೈಟ್ ಸೀನ್ಸ್ ಹಾಕ್ಕೊಟ್ಟಿರ್ಬೋದು. ಅಂದರೆ ಏನಕ್ಕಂದ್ರೆ ಅದು ಕಮರ್ಷಿಯಲ್ ಮೂವೀಸು, ಆ ಥರ ಒಂದು ಫೈಟ್ ಸೀನ್ಸ್ ಕೊಟ್ಟಿರ್ತಾರೆ. ಬಟ್ ಆದರೆ ಇದು ಒಂದು ರೆಟ್ರೋ ವಿಂಟೇಜ್, ಆ 1990s ಇರುವಂಥ ಶೇಡಲ್ಲಿ ಇರುವಂಥ ಮೂವಿ ಆಗಿರೋದ್ರಿಂದ ಕೊಟ್ಟಿರೋ ಫೈಟ್ ಸೀನ್ಸು ಕೆಲ ಮಟ್ಟದಿಂದ ಒಂದು ಮೇಲ್ಮಟ್ಟಿಗೆ ಜನರಿಗೋಸ್ಕರ, ಒಬ್ಬರು ಬೇರೊಬ್ಬರಿಗೋಸ್ಕರ ಹೊಡೆದಾಡೋದನ್ನ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಮಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ನನಗೆ ಗೊತ್ತಿತ್ತು, ಟ್ರೈಲರ್ ನೋಡಿದಾಗಲೇ ನನಗೆ ಫಿಕ್ಸ್ ಆಗಿದೆ ಈ ಮೂವಿಗೆ ರಿವ್ಯೂ ಅವಶ್ಯಕತೆ ಇಲ್ಲ ಅಂತ. ಏನಕ್ಕಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ನನಗೆ ಡೀಟೇಲಿಂಗ್ ಅಂತೂ ತುಂಬಾ ಇಷ್ಟ ಆಯಿತು, ಯಾಕಂದರೆ ಒಂದು ಕಡೆನೂ ಮಿಸ್ ಮಾಡಿಲ್ಲ. ಸೆಕೆಂಡ್ ಹಾಫಲ್ಲಿ ನಮಗೆ ಒಂದು ಒಳ್ಳೆ ಟ್ವಿಸ್ಟಲ್ಲೂ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಟ್ವಿಸ್ಟ್ ಇದೆ. ಮತ್ತು ಫಸ್ಟ್ ಹಾಫಲ್ಲಿ ಒಂದು ಒಳ್ಳೆ ಫೈಟ್ ಸೀನ್ಸಲ್ಲಿ ಕೂಡ ಒಂದು ಇಂಟರ್ವಲ್ ಕೊಡ್ತಾರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಈ ಮೂವಿ ಬಗ್ಗೆ ತುಂಬ ರಿವ್ಯೂ ಕೊಡೋಕೆ ನನಗೆ ಇಷ್ಟ ಇಲ್ಲ, ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಅದರಲ್ಲೂ ನಮ್ಮ ದರ್ಶನ್ ಅವರ ಸಿನಿಮಾ ಹೋಗಿ ಥಿಯೇಟರ್ಸಲ್ಲೇ ನೋಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ನನಗೆ ಈ ಮೂವಿ ನೋಡಿದ ಮೇಲೆ ನನಗೆ ಎಷ್ಟು ಇಷ್ಟ ಆಗಿದೆ ಅಂತ, ನನಗೆ ರೈತರ ಪರವಾಗಿ ಇರುವಂಥ ಮೂವಿ ಆಗಿರೋದ್ರಿಂದ ನಾನು ಈ ಮೂವಿಯ ಟಿಕೆಟ್ಸ್, ಮೂವಿ ಟಿಕೆಟ್ನ ಗಿವ್ ಅವೇ ಮಾಡಬೇಕು ಅಂತ ಇದ್ದೀನಿ. ಸೊ ಗಿವ್ ಅವೇ
ಪಡ್ಕೋಬೇಕು ಅಂದ್ರೆ ಏನ್ ಜಾಸ್ತಿ ನೀವೆಲ್ಲ ಏನು ಹಂಗ್ ಮಾಡಿ ಹಿಂಗ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅವೆಲ್ಲ ಅಂತ ನಾನು ಏನ್ ಹೇಳಲ್ಲ. ಏನಿಲ್ಲ, ಜಸ್ಟ್ ಕಮೆಂಟ್ ಹಾಕಿ, ಒಂದ್ ಕಮೆಂಟ್ ಅಲ್ಲಿ ಮೂರ್ ಹ್ಯಾಶ್ಟ್ಯಾಗ್ಸ್ ಇರ್ಬೇಕು. ಒಂದ್ ಹ್ಯಾಶ್ಟ್ಯಾಗ್ ಡಿಬೋಸ್, ಒಂದ್ ಹ್ಯಾಶ್ಟ್ಯಾಗ್ ಕಾಟೇರ, ಮತ್ತೆ ಒಂದು ಹ್ಯಾಶ್ಟ್ಯಾಗು ನೀವ್ ಯಾವ ಊರಿಂದ ನೋಡ್ತಾ ಇದೀರಾ ಅಂತ. ಮೈಸೂರ್ ಅಂದ್ರೆ ಹ್ಯಾಶ್ಟ್ಯಾಗ್ ಮೈಸೂರ್, ಬ್ಯಾಂಗ್ಳೂರ್ ಅಂದ್ರೆ ಹ್ಯಾಶ್ಟ್ಯಾಗ್ ಬ್ಯಾಂಗ್ಳೂರ್. ಆ ತರ ಒಂದ್ ಮೂರೇ ಮೂರ್ ಹ್ಯಾಶ್ಟ್ಯಾಗ್ ಬೇಕಾಗಿರೋದು ನನಗೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಕಮೆಂಟಿನ ಸ್ಕ್ರೀನ್ ಶಾಟ್ ನ ಪ್ರೊಫೈಲ್ಗೆ ಹಾಕೊಂಡು ನನ್ನ ಮೆನ್ಷನ್ ಮಾಡಿ, ನಾನು ಆ ಸ್ಟೋರಿನ ನೋಡ್ತೀನಿ, ಆ ಸ್ಟೋರಿ ನೋಡಿ ಲಕ್ಕಿ ವಿನರ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಗಿವ್ ಅವೇ ಆಕ್ಟಿವ್ ಆಗಬೇಕು, ಈ ಗಿವ್ ಅವೇ ಬೇಕು ಅಂದರೆ ನನ್ನ ವಿಡಿಯೋಗೆ ಆಲ್ಮೋಸ್ಟ್ ಮಿನಿಮಮ್ 1K ವ್ಯೂಸ್ ಇರಬೇಕು. ಆ 1K ವ್ಯೂಸ್ ಬಂತು ಅಂದರೆ ಖಂಡಿತವಾಗ್ಲೂ ನಾನು ಗಿವ್ ಅವೇ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಶೇರ್ ಮಾಡೋದ್ರಿಂದನೇ ನನಗೆ ವ್ಯೂಸ್ ಬರೋದು, ನನಗೆ ವ್ಯೂಸ್ ಬಂದ್ರೇ ನಿಮಗೆ ಟಿಕೆಟ್ ಸಿಗೋದು. ನನಗೆ ತುಂಬಾ ಇಷ್ಟ ಆಗಿದೆ ಏನಂದರೆ ಈ ಮೂವಿಲಿ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂಥ ಕ್ಯಾರೆಕ್ಟರ್ಗಳು ಮತ್ತು ಆ ಕೊಟ್ಟಿರೋ ಕ್ಯಾರೆಕ್ಟರ್ಗಳನ್ನ ತುಂಬ ಚೆನ್ನಾಗಿ ಫಿಲ್ಮ್ ಮಾಡಿದ್ದಾರೆ. ಏನಕ್ಕಂದ್ರೆ ಆ ಕ್ಯಾಸ್ಟಿಂಗ್ ಸೆಲೆಕ್ಷನ್ ಇದೆಯಲ್ಲ, ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯಿತು. ಯಾಕಂದರೆ ಒಂದು ಸೀನಿಯೋರಿಟಿಗೆ ಅವ್ರಿಗೆ ಕೊಡುವಂಥ ಬೆಲೆ ಈ ಮೂವಿಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಒಂದೊಂದು ಕ್ಯಾರೆಕ್ಟರು ಯಾರ್ಯಾರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೋ ಅಂಥವ್ರಿಗೆ ಕೊಟ್ಟಿದ್ದಾರೆ. ಯಾವ ಕ್ಯಾರೆಕ್ಟರು ಇವ್ರಿಗೆ ಕೊಡಬಾರ್ದಾಗಿತ್ತು, ಇವರು ಕರೆಕ್ಟಾಗಿ ಅದು ವರ್ಕೌಟ್ ಆಗಿಲ್ಲ ಅಂತ ಏನೂ ಹೇಳಂಗಿಲ್ಲ. ಏನಕ್ಕಂದರೆ ಪ್ರತಿಯೊಂದು ಕೊಟ್ಟಿರುವಂಥ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಆಡಿದ್ರು, ಅದಂತೂ ಬೇರೆ ಏನು ಮಾತೇ ಇಲ್ಲ. ನೀವು ಮೂವಿಲಿ ನೋಡೇ ನೋಡ್ತೀರಾ. ಸೊ ಓವರಾಲ್ ಹೇಳಬೇಕು ಅಂತಂದರೆ ಈ ಮೂವಿನ ನೀವು ಖಂಡಿತವಾಗ್ಲೂ ಥಿಯೇಟರ್ಸಲ್ಲಿ ನೋಡಲೇಬೇಕು. ಮತ್ತು ಮೊದಲನೇ ಸಿನಿಮಾ ಆಗಿದ್ರು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಹಾಫಲ್ಲಿ ದರ್ಶನ್ ಅವರಿಗೆ ಒಂದು ನಾಟಕದ ಸಂದರ್ಭದಲ್ಲಿ ಒಂದು ಆ ಒಂದು ಸೀಕ್ವೆನ್ಸಲ್ಲಿ ದರ್ಶನ್ ಅವರಿಗೆ ಒಂದು ಹಿರಣ್ಯ ಕಶ್ಯಪು ಅವರ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಆ ಡೈಲಾಗ್ ಡೆಲಿವರಿ ಮಾತ್ರ ಲಿಟ್ರಲಿ ನಿಮಗೆ ಯು ವೋಂಟ್ ಎಕ್ಸ್ಪೆಕ್ಟ್ ದಟ್, ನಿಮ್ಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಮತ್ತು ಅದನ್ನು ಅವರ ತಂದೆಯವರು ಕೂಡ ಟ್ರಿಬ್ಯೂಟ್ ಮಾಡಿದ್ದಾರೆ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಬಟ್ ಅವರ ಒಂದು ಡೈಲಾಗ್ ಡೆಲಿವರಿ ಅದರಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಆ ಡೈಲಾಗ್ ಕೇಳಿದ್ಮೇಲೆ ಐ ಲಿಟ್ರಲಿ ವಾಂಟ್ ಟು ಸೇಮ್ ದಟ್ ಕ್ಯಾರೆಕ್ಟರ್ಸ್. ಏನಕ್ಕಂದ್ರೆ ದರ್ಶನ್ ಅವ್ರಿಗೆ ಕಾಟೇರಲ್ಲಿ ಅವರಿಗೆ ಕೊಟ್ಟಿರುವಂಥ ಗೆಟಪ್ ಆಗಿರ್ಬೋದು ಮತ್ತು ಆ ಡೈಲಾಗ್ ಡೆಲಿವರಿಯಿಂದ ನನಗೆ ಬಂದಿದ್ದು ಇಷ್ಟೇ. ದರ್ಶನ್ ಅವ್ರಿಗೆ ಮೈಥಾಲಜಿ ಕ್ಯಾರೆಕ್ಟರ್ಸ್ನ ತುಂಬ ಕೊಡಬೇಕು ಮತ್ತು ಅವ್ರನ್ನ ನಾವು ಆ ಗೆಟಪ್ಪಲ್ಲಿ ತುಂಬಾ ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ನೋಡ್ತಾ ರೀ, ಇಷ್ಟ ಆದರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ ಮಾಡ್ತಾ ರೀ. ಸಿಗೋಣ ಮುಂದಿನ ರಿವ್ಯೂಲಿ, ಅಲ್ಲಿವರೆಗೂ ಬಾಯ್ ಬಾಯ್. ಕಟ್ ಮಾಡು, ಕಟ್ ಮಾಡು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.